2x2 ಇದು ವುಡನ್ ಡಿಸೈನ್ಸ್ ಬರುತ್ತೆ ಸರ್, ವುಡನ್ ಪ್ಯಾಟರ್ನ್. ಇವನ್ ಪೆಂಟ್ ಹೌಸ್ ಕೆಲವರೆಲ್ಲ ಟೆರೆಸ್ ಅಲ್ಲಿ ಶೀಟ್ ಎಂಚು ಎಲ್ಲ ಹಾಕ್ಬಿಟ್ಟು ಪೆಂಟ್ ಹೌಸ್ ಎಲ್ಲ ಮಾಡ್ತಾರೆ, ಕೆಲವರು ಬೆಡ್ರೂಮ್ಸ್ ಗೆ ಯೂಸ್ ಮಾಡ್ತಾರೆ, ಕೆಲವರು ಬಾಲ್ಕನಿ ಸಿಟ್ ಔಟ್ಸ್ ಗೆಲ್ಲ ಯೂಸ್ ಮಾಡ್ತಾರೆ. ಇದೆಲ್ಲ ನಿಮ್ಗೆ ತುಂಬಾ ನ್ಯಾಚುರಲ್ ಆಗಿ ಬರುತ್ತೆ, ಸೇಮ್ ವುಡ್ ಅಲ್ಲಿ ಮಾಡಿರತ್ರನೇ. ಇದೇ ಯೂಸ್ ಮಾಡ್ಕೊಂಡು ನಾವು ಇವನ್ ಸ್ಟೆಪ್ಸ್ ಮಾಡಿದೀವಿ, ಸೇಮ್ ವುಡನ್ 2x2 ಯೂಸ್ ಮಾಡ್ಕೊಂಡು ಇದು ಸ್ಟೆಪ್ಸ್ ಯೂಸ್ ಮಾಡಿದೀವಿ. ಸ್ಟೆಪ್ ಟೈಲ್ಸ್ ಇವಾಗ ರೀಸೆಂಟ್ ರನ್ನಿಂಗ್, ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ನೋಸಿಂಗ್ ಆಗಿರುತ್ತೆ, ಸೊ ಗ್ರೂ ಬಂದಿರುತ್ತೆ, ನೋಸ್ ಆಗಿ ಬರುತ್ತೆ ಸರ್ ಇದು. ಸೊ ಕೆಲವರು ಏನಂದ್ರೆ ಇದು ನೋಸಿಂಗ್ ಏನೇ ಗ್ರಾನೈಟ್ ಅಲ್ಲೆಲ್ಲ 35 rupees 40 rupees ಚಾರ್ಜ್ ಮಾಡ್ತಾರೆ. ಸೊ ಇದು ಗ್ರೂಗೆ ರನ್ನಿಂಗ್ ಫೀಟ್ 35 rupees ತೊಂದರೆ. ಸೊ ಲೇಯಿಂಗ್ ಬಂದ್ಬಿಟ್ಟು 30 rupees ತೊಂದರೆ, ರೈಸರ್ ಗೆ 30 rupees ತೊಂದರೆ. ಸೊ ನಿಮ್ಗೆ ಪರ್ ಸ್ಟೆಪ್ಸ್ ಗೆ ಒಂದು ಲೇಯಿಂಗ್ ಚಾರ್ಜ್ ಬಂದ್ಬಿಟ್ಟು 150-180 rupees ಬರೀ ಲೇಯಿಂಗ್ ಚಾರ್ಜ್ ಬರುತ್ತೆ. ವೇರಸ್ ನಾವು ಇದು ರೆಡಿಮೇಡ್ ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ತುಂಬಾ, ಇವ ನೋಡಿ ಇದೆಲ್ಲ ಬಾರ್ಡರ್ ಕೊಟ್ಟ ತರ ಬರುತ್ತೆ, ಒಂದೇ ಪೀಸ್ ಬರುತ್ತೆ ನಿಮ್ಗೆ. ಸೊ ಇದು ನಮ್ಗೆ ಏನಾಗುತ್ತೆ ಲೇಯಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ, ಸೊ ಕಾಸ್ಟ್ ವೈಸ್ ನಮ್ ಕಮ್ಮಿ ಆಗುತ್ತೆ, ಆಮೇಲೆ ಕೆಲಸ ಬಂದ್ಬಿಟ್ಟು ಬೇಗ ಮುಗಿಯುತ್ತೆ ನಮಗೆ. ಆಗತ್ತೆ ಇರಲ್ಲ, ರೆಡಿ ಬಂದ್ಬಿಟ್ಟಿದೆ. ರೆಡಿ ಮಾಡು ಏನಂದ್ರೆ ಫಿಕ್ಸ್, ಇವಾಗ ಏನು ನಾವು ಮೇಲ್ಗಡೆ ಇಂದ ಗ್ರೌಂಡ್ ಫ್ಲೋರ್ ವರ್ಗೂ ಒಂದ್ 3-4 ಬಿಲ್ಡಿಂಗ್ ನಾವು ಲೇಯಿಂಗ್ ಮಾಡ್ಕೊಂಡ್ ಬರ್ಬೇಕು ಸ್ಟೆಪ್ಸ್ ಅಂತ ಹೇಳಿದ್ರೆ, ನಿಯರ್ ಬೈ ನಮ್ಗೆ ಏನಿಲ್ಲ ಅಂದ್ರೆ ಒಂದು 3-4 ದಿವಸ ಟೈಮ್ ತೊಳೆದೆ, ಇದೇನಿಲ್ಲ, ಒನ್ ಡೇ ಫಿನಿಶ್ ಮಾಡ್ಕೊಂಡ್ ಬರ್ಬೋದು. ಸರ್ ಇದು ಕಾಸ್ಟ್ ಎಷ್ಟಾಗುತ್ತೆ, ಸೈಜ್ ಯಾವ್ದು ಸರ್? ಇದು 3 feet ಇದೆ, 4 feet ಇದೆ, ಬಟ್ ಜಾಸ್ತಿ ಮೂವ್ಮೆಂಟ್ ಆಗ್ತಿರೋದು 3 feet ಇದೆ. ಆಮೇಲೆ ಯೂಶಲಿ 3 feet, ಆಮೇಲೆ ಕೆಲವರು ಏನಂದ್ರೆ ಮ್ಯಾಕ್ಸಿಮಮ್ 2.5 ಇಟ್ಟಿರ್ತಾರೆ, ಸೊ ಒಂದ್ 1/2 ವೇಸ್ಟೇಜ್ ಆಗುತ್ತೆ, ಕೆಲವರು 3.5 ಮಾಡಿರ್ತಾರೆ. ಸೊ ಯೂಶಲಿ 1/2 ವೇಸ್ಟೇಜ್ ಆದ್ರೂ ಬಟ್ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ, ಕೆಲಸ ಬೇಗ ಮುಗಿಯುತ್ತೆ, ಆಮೇಲೆ ಏನಂದ್ರೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಇದು ಪ್ರೈಸ್ ಇದು ಬಂದ್ಬಿಟ್ಟು 8 rupees ಪರ್ ಸ್ಕ್ವೇರ್ ಫೀಟ್ ಬೆಳಗ್ಗೆ ಪರ್ ಸ್ಕ್ವೇರ್ ಫೀಟ್ ಬಿಡಿದೆ ಅಂದ್ರೆ ಇಲ್ಲ 80 rupees ಪರ್ ಸ್ಕ್ವೇರ್ ಫೀಟ್, ಸ್ಟೆಪ್ಸ್ ಗೆ 80 ಬೀಳುತ್ತೆ, ರೈಸರ್ ಗೆ 80 ಬೀಳುತ್ತೆ. ಸರ್ ಇಲ್ಲಿ ನಾವು ಸ್ಟೆಪ್ಸ್ ಗೆ 80 rupees ಸ್ಕ್ವೇರ್ ಫೀಟ್ ತಗೋಬೇಕು, ರೈಸರ್ ಗೆ ಬೇರೆ ಸಪರೇಟ್ ಆಗಿ ತಗೋಬೇಕು. ಸೊ ಟೋಟಲ್ ಆಗಿ ಒಂದಿದಕ್ಕೆ 160 rupees 1 feet ಬೀಳುತ್ತೆ ನಿಮ್ಗೆ ಒಂದ್ ಸ್ಟೆಪ್ ಗೆ. ಹೌದೌದು. ಸೊ ಏನ್ ಡಿಸೈನ್ ಬರುತ್ತೆ ಸ್ಟೆಪ್ ಗೆ, ಇವನ್ ರೈಸರ್ ಅದೇ ಡಿಸೈನ್ ಬರುತ್ತೆ. ಸರ್ ಕ್ವಶನ್ ಏನಂತಂದ್ರೆ, ಎಲ್ಲ ಈ ಮುಂಚೆಯಿಂದ ಇದಕ್ಕೆ ಗ್ರಾನೈಟ್ ಹಾಕೊಂಡು ಬರ್ತಾ ಇದ್ದಾರೆ, ಸೊ ಗ್ರಾನೈಟ್ ಗೆ ಕಾಂಪಿಟೇಷನ್ ಇದೆಯಾ, ತಡಿಯತ್ತಾ? ಅಂದ್ರೆ ಏನಂದ್ರೆ ಅದು ಗ್ರಾನೈಟ್ ನಾನು ಅವಾಗ ಹೇಳ್ದಂಗೆ, ಸೊ ಇದೆಲ್ಲ ಡುಪ್ಲೆಕ್ಸ್ ಇದಕ್ಕೆ ಔಟ್ ಸೈಡ್ ಅಂತ ಹೇಳಿದ್ರೆ, ಇವಾಗ ಯಾಕಂದ್ರೆ ಮುಂಚೆ ಎಲ್ಲ ಏನ್ ಪ್ರಶ್ನೆ ಇತ್ತು ಅಂದ್ರೆ ಗ್ಯಾಸ್ ನ ನಾವು ತಗೊಂಡೋಗ್ಬೇಕಾದ್ರೆ ಎಡ್ಜ್ ಟಚ್ ಆಗುತ್ತೆ, ಒಡ್ದೋಗುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್. ಇವಾಗ ಎಲ್ಲರೂ ಏನಂದ್ರೆ ಗ್ಯಾಸ್ ಲೈನ್ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡ್ಬಿಟ್ಟು ಮೇಲ್ಗಡೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಯಾರು ಗ್ಯಾಸ್ ಲಿಫ್ಟ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ಸೊ ಇದು ಏನಂದ್ರೆ ಇವಾಗ ಏನಂದ್ರೆ ಪ್ರತಿಯೊಂದು ಯೂಸ್ ಮಾಡ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಇವಾಗ ಚೇರ್ಸು ಟೇಬಲ್ಸ್ ಅದ್ ಬಿಟ್ರೆ ಇನ್ಯಾವ್ದು ಲಿಫ್ಟ್ ಮಾಡಲ್ಲ ಅವರು. ಸೊ ಹಾಗಾಗಿ ಇದು ಪ್ರತಿಯೊಂದಕ್ಕೂ ಯೂಸ್ ಮಾಡಬಹುದು, ಇವಾಗ ಏನ್ ತೊಂದರೆ ಇಲ್ಲ, ಯಾಕಂದ್ರೆ ಗ್ಯಾಸ್ ಪಾಯಿಂಟ್ ಎಲ್ಲ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡ್ತಾರೆ ಪ್ರತಿಯೊಬ್ಬರು. ಸರ್ ಇದೆಲ್ಲ ಥಿಕ್ನೆಸ್ ಬಂದ್ಬಿಟ್ಟು ನಿಮ್ಗೆ 10mm ಇಂದ 12mm ಬರುತ್ತೆ ಸರ್. 10mm ಇಂದ 12mm ತನಕ ಅವೈಲೇಬಲ್. ಹೌದು ಸರ್, ವೆಟ್ರಿಫೈಡ್ ಬಾಡಿ ಬರುತ್ತೆ ನಿಮ್ಗೆ. ಲೇಯಿಂಗ್ ಪಕ್ಕ ಫಿಕ್ಸ್ ಆಯ್ತು ಅಂದ್ರೆ ಇದು ಡ್ಯಾಮೇಜಸ್ ಅದೇನು ಬರಲ್ಲ, ಬಟ್ ಫಿಕ್ಸಿಂಗ್ ಮಾತ್ರ ಪರ್ಫೆಕ್ಟ್ ಆಗಿ ಆಗ್ಬೇಕಿದೆ. ಗಟ್ಟಿ ಬರುತ್ತೆ ಸರ್, ಬರುತ್ತೆ, ಆಗ್ಬೋದು. ಇದು 80 rupees ಪರ್ ಸ್ಕ್ವೇರ್ ಫೀಟ್ ಬೆಳಿಗ್ಗೆ 80 rupees ಪರ್ ಸ್ಕ್ವೇರ್ ಫೀಟ್ ಮೇಲ್ಗಡೆಗೆ ರೈಸರ್ಗೂ 80 rupees. ಓಕೆ, ಡನ್ ಡನ್ ಸರ್, ಡನ್. ಓಕೆ ಸರ್, ನೆಕ್ಸ್ಟ್ ಏನ್ ತೋರಿಸ್ತಾ ಇದ್ದೀರಾ? ನೆಕ್ಸ್ಟ್ ಇದು ಸ್ಟೆಪ್ಸ್ ಆಯ್ತು, ಆಮೇಲೆ 2x2 ವುಡನ್ ಕಲೆಕ್ಷನ್ಸ್ ಇಲ್ಲೆಲ್ಲ ಇದೆ ವುಡನ್ ದು. ಸೊ ಓಕೆ ಓಕೆ, ಇವೆಲ್ಲ ವುಡನ್ ಅಲ್ವಾ? ವುಡನ್ ಸರ್. ಸರ್ ಇದೆಲ್ಲ ಬಂದು 45 rupees ಬೀಳುತ್ತೆ. 45 rupees. ಹೌದು ಸರ್, ಮಾಡ್ಬೋದು. ಯಾಕಂದ್ರೆ ನಾವು ಪ್ರತಿಯೊಂದು ಜಾಗಕ್ಕೂ ಈ ತರ ಸ್ಪೇಸರ್ ಯೂಸ್ ಮಾಡಿ ಗ್ರೌಟಿಂಗ್ ಮಾಡಿದಾಗ ನಮ್ಗೆ ಲೀಕೇಜ್ ಪ್ರಾಬ್ಲಮ್ ಎಲ್ಲ ಅವಾಯ್ಡ್ ಆಗುತ್ತೆ. ಸೊ ಕೆಲವರು ಏನಂದ್ರೆ ಪೇಪರ್ ಜಾಯಿಂಟ್ ಆಗಿದಾಗ ಅದು ಸಣ್ಣ ಹೋಲ್ ಇಂದ ನಮ್ಗೆ ಲೀಕೇಜ್ ಪ್ರಾಬ್ಲಮ್ ಬರುತ್ತೆ, ಮೋಲ್ಡ್ ಎಲ್ಲ ನಮ್ಗೆ ಲೈಫ್ ಬರಲ್ಲ. ಸೊ ಈ ಸ್ಪೇಸರ್ ಯೂಸ್ ಮಾಡ್ಕೊಂಡು ನಾವು ಗ್ರೌಟಿಂಗ್ ಮಾಡೋದ್ರಿಂದ ನಿಮ್ಗೆ ಲೀಕೇಜ್ ಅವಾಯ್ಡ್ ಆಗುತ್ತೆ, ಆಮೇಲೆ ಲೈಫ್ ಜಾಸ್ತಿ ಬರುತ್ತೆ. ಸರ್ ನೆಕ್ಸ್ಟ್ ಬಂದ್ಬಿಟ್ಟು 2x4 ಕಲೆಕ್ಷನ್ಸ್ ತೋರಿಸ್ತೀನಿ. ಸೊ 2x4 ಕಲೆಕ್ಷನ್ ತೋರಿಸಾದ್ಮೇಲೆ 2x4 ಅಲ್ಲಿ ಯಾವ ತರ ಬಾತ್ರೂಮ್ ಕಾನ್ಸೆಪ್ಟ್ ಮಾಡ್ಬೇಕು ಅಂತ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು ಸರ್, ಇದೆಲ್ಲ ಬಂದು ನಾರ್ಮಲ್ ಗ್ಲೋಸಿ 2x4 ಅಲ್ಲಿ. ಇದೆಲ್ಲ ನಾರ್ಮಲ್ ಗ್ಲೋಸಿ ಫಸ್ಟ್ ತೋರಿಸ್ತೀನಿ. ಇದರಲ್ಲೇ 2x4 ಅಲ್ಲೇ 3-4 ವೆರೈಟೀಸ್ ಇದೆ. ಒಂದು ನಾರ್ಮಲ್ ಗ್ಲೋಸಿ, ಒಂದು ಐ ಗ್ಲೋಸಿ, ಆಮೇಲೆ ಒಂದು ಕಾರ್ವಿಂಗ್ ಡಿಸೈನು, ಮತ್ತೆ ಇನ್ನೊಂದು ಮ್ಯಾಟ್ ಡಿಸೈನ್ ಬರುತ್ತೆ. ನಾರ್ಮಲ್ ಗ್ಲೋಸಿ ಸರ್ ಇದು. ಗ್ಲೋಸಿ 2x4 ಇದೆಲ್ಲ ಬಂದು ನಿಮ್ಗೆ 50 rupees ಬೀಳುತ್ತೆ ಸರ್. 50 rupees ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ ಇದೆಲ್ಲ. ಹೌದು ಸರ್. ಓಕೆ, ಆದಷ್ಟು ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು.
ಸರ್ ಇದು ಬಾರ್ಡರ್ ಬಂದು ಪೂಜೆ ರೂಮ್ ಯೂಸ್ ಮಾಡ್ತಾರೆ. ನಾವು ಜಸ್ಟ್ ಏನಂತ ಹೇಳಿದ್ರೆ ಇವನ್ ಫ್ಲೋರ್ಗೂ ಕೆಲವೊಂದು ಯೂಸ್ ಮಾಡ್ಬೋದು ನಾವು ಬಾರ್ಡರ್ಗಳಿಗೆ. ಆಮೇಲೆ ಇದು ಅಲ್ಲಿ ಏನಂದ್ರೆ ಇದೆಲ್ಲ ಜಾಸ್ತಿ ಪೂಜೆ ರೂಮ್ ಯೂಸ್ ಮಾಡ್ತಾರೆ. ಇವನ್ ಫ್ಲೋರ್ಗೆ ಬೇಕಂತ ಯೂಸ್ ಮಾಡ್ಬೋದು, ಬಟ್ ಅಷ್ಟೊಂದು ಡಿಸೆಂಟ್ ಬರಲ್ಲ ಅಂತ ಸುಮ್ಮನೆ ನಾವು ಒಂದು ಸ್ಯಾಂಪಲ್ಗೆ ಹಾಕಿದ್ದೀವಿ ಸರ್. ಅದು ಪರ್ ಪೀಸ್ 120 ರುಪೀಸ್ ಬೀಳುತ್ತೆ. ಪರ್ ಪೀಸ್ ಎರಡು ಅಡಿ ಬರುತ್ತೆ ಅದು. ಹಾ ಸರ್, ಇದೆಲ್ಲ ನಾರ್ಮಲ್ ಗ್ಲೋಸ್. ಹೌದು ಸರ್, ಇದೆಲ್ಲ ಇದು ಬಂದು ನಿಮ್ಗೆ ನ್ಯೂ ಸೆರಾ ಬ್ರ್ಯಾಂಡ್ ಅಂತ ಬರುತ್ತೆ. ಸೊ ನಾರ್ಮಲ್ ಗ್ಲೋಸ್ಗಿಂತ ಇದು ಒಂಚೂರು ಗ್ಲೋಸಿನೆಸ್ ಜಾಸ್ತಿ ಬರುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಹೆವಿ ಬರುತ್ತೆ ಮೆಟೀರಿಯಲ್. 1 mm ಥಿಕ್ನೆಸ್ ಜಾಸ್ತಿ ಬರುತ್ತೆ ಇದು. ಜಾಸ್ತಿ ಬರುತ್ತೆ ಇದು ಥಿಕ್ನೆಸ್ ನಿಮ್ಗೆ. ಇದು 11 mm ತಗ ಬರುತ್ತೆ. ಸೊ ಇದೇ ಬಂದು 55 rupees ಬೀಳುತ್ತೆ. ಇದು 5 rupees ಬೀಳುತ್ತೆ. ಸ್ವಲ್ಪ ಗ್ಲಾಸಿ ಜಾಸ್ತಿ ಇರುತ್ತೆ. ಆಮೇಲೆ ಥಿಕ್ನೆಸ್ ಜಾಸ್ತಿ ಬರುತ್ತೆ. ಇದು ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ. ಇದು ನೋಡ್ಬೋದು ನೀವು, ಕಲೆಕ್ಷನ್ಸ್ ತುಂಬಾ ಇದೆ ಇಲ್ಲಿ. ಇದು ವುಡನ್ ಫಿನಿಶ್ ಇದೆ. ಹೌದು ಸರ್. ಓಕೆ ಓಕೆ, ಬಟ್ ತುಂಬಾ ಗ್ಲಾಸಿ ಇದೆ ಇದು. ವುಡನ್ ಫಿನಿಶ್ ಇದ್ರೂ ಗ್ಲಾಸಿ ತುಂಬಾ ಇದೆ, ತುಂಬಾ ಚೆನ್ನಾಗಿರುತ್ತೆ ಇದು ನೋಡಕ್ಕೆ. ಆಮೇಲೆ ಇದರಲ್ಲಿ ನಾರ್ಮಲ್ ಗ್ಲೋಸಿ ಇಲ್ಲೂ ಕಲೆಕ್ಷನ್ಸ್ ಇದೆ. ಸೊ ಇನ್ನೂ ಕಲೆಕ್ಷನ್ ನಾವು ಟ್ರೇ ಅಲ್ಲೂ ಹಾಕಿದ್ದೇವೆ ಸ್ಟ್ಯಾಂಡ್ ಅಲ್ಲಿ. ಇಷ್ಟು ಕಲೆಕ್ಷನ್ಸ್ ಇದೆ. ಓಕೆ ಓಕೆ ಓಕೆ. ಸೊ ಇದೆಲ್ಲ ನಾರ್ಮಲ್ ಗ್ಲೋಸಿ. ಇದಾದ್ಮೇಲೆ ನಿಮ್ಗೆ 2x4 ಅಲ್ಲಿ ನಿಮ್ಗೆ ಇದು ಐ ಗ್ಲೋಸಿ ತೋರಿಸ್ತೀನಿ. ಐ ಗ್ಲೋಸಿ ತೋರಿಸ್ತೀರಾ? ಹಾ ಸರ್. ಓಕೆ ಓಕೆ, ಇವೆಲ್ಲ ನಾರ್ಮಲ್ ಗ್ಲೋಸಿ. ಇದೆಲ್ಲ ನಾರ್ಮಲ್ ಗ್ಲೋಸಿ. ಓಕೆ 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 ಓಕೆ. ಇದೆಲ್ಲ ಐ ಗ್ಲೋಸಿ ಸರ್. 2x4 ಅಲ್ಲಿ ಐ ಗ್ಲೋಸಿ ಬರುತ್ತೆ. ಸೊ ನೀವು ಫೀಲ್ ಮಾಡ್ಬೋದು ಇದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಬರುತ್ತೆ ನಿಮಗೆ. ಇಲ್ಲೇ ತೋರಿಸ್ಬಿಡ್ತೀನಿ. ಇದು 50 rupees, ಇದು ಬಂದ್ಬಿಟ್ಟು ನಿಮ್ಗೆ 60 rupees ಬೀಳುತ್ತೆ. 10 rupees ಜಾಸ್ತಿ. ಬಟ್ ನೋಡಿ ಇದಕ್ಕೆ ನೋಡಿ, ಇದಕ್ಕೆ ನೋಡಿ ಎಷ್ಟು ಸಕ್ಕದಾಗಿ ಡಿಫ್ರೆನ್ಸ್ ಇದೆ ಇಲ್ಲಿ. ಇದೇ ಐ ಗ್ಲೋಸಿ ಇನ್ನೂ ಕಲೆಕ್ಷನ್ಸ್ ಇದೆ ಸರ್. ಈ ಸೆಕ್ಷನ್ ಕಂಪ್ಲೀಟ್ ಆಗಿ ಐ ಗ್ಲೋಸಿ ಬರುತ್ತೆ ಸರ್. ಇದು 2x4, ಇದೆಲ್ಲ 60 rupees ಬೀಳುತ್ತೆ. ಇದೆಲ್ಲ ಐ ಗ್ಲೋಸಿ ಬರುತ್ತೆ. ಇದರಲ್ಲಿ ಫುಲ್ ಸೆಕ್ಷನ್ಸ್ ಇದೆ. ನಿಮಗೆ ನಿಧಾನಕ್ಕೆ ತೋರಿಸ್ಕೊಂಡು ಹೋಗ್ತೀನಿ. ತುಂಬಾ ಚೆನ್ನಾಗಿದೆ ಇದು. ನೋಡ್ಬಿಡಿ ನೀವು, ಎಲ್ಲ 60 rupees ಅಲ್ವಾ ಸರ್ ಇದು? ಹಾ ಸರ್. ಬ್ಲಾಕ್ ವೈಟ್ ಯೂಸ್ ಮಾಡಿ ನಾನು ಬಾತ್ರೂಮ್ ಕನ್ಸೆಪ್ಟ್ ಮಾಡಿದ್ದೀನಿ, ಅದು ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೇನೆ. ಅಂದ್ರೆ ಈ ಐ ಗ್ಲೋಸ್ ಎಲ್ಲ ನಾವು ಬಾತ್ರೂಮ್ ವಾಲ್ ಗಳಿಗೆ ಯೂಸ್ ಮಾಡಿದ್ರೆ ಸೇಮ್ ಗ್ಲಾಸ್ ಪೀಸ್ ಯೂಸ್ ಮಾಡ್ದಂಗಿರುತ್ತೆ ಸರ್. ಇದೆಲ್ಲ ಯೂಸ್ ಮಾಡಿ ಐ ಗ್ಲೋಸ್ ಅಲ್ಲಿ ನಾನು ಬಾತ್ರೂಮ್ ರೆಡಿ ಮಾಡಿದ್ದೀನಿ, ಅದನ್ನು ಇವಾಗ 2x4 ಅಲ್ಲಿ ನಿಮ್ಗೆ ತೋರಿಸ್ಬಿಟ್ಟು ನೋಡಿ ಸರ್. ಇದೆಲ್ಲ 2x4. ಸೊ ಇದೆಲ್ಲ 2x4 ಅಲ್ಲಿ ಬಂದು ಡಾರ್ಕ್ ಲೈಟ್ ಕಾಂಬಿನೇಷನ್ ಮಾಡ್ಕೊಂಡು ನಾವು ಇದು ರೆಡಿ ಮಾಡಿರೋದು. ಸೊ ಇದೆಲ್ಲ ನಿಮ್ಗೆ ತುಂಬಾ ಎಲಿಗೆಂಟ್ ಆಗಿ ಬರುತ್ತೆ. ಆಮೇಲೆ ಕೆಲವ್ರಿಗೆ ಏನಂದ್ರೆ 2x4 ಆದ್ರೆ ಬಿಟ್ಕೊಂಡ್ಬಿಡುತ್ತೆ, ಬಿದೋಗ್ಬಿಡುತ್ತೆ ಅನ್ನೋದೆಲ್ಲ ಇದೆ. ಜಸ್ಟ್ ನಾವು ಇದನ್ನ ಬಂದ್ಬಿಟ್ಟು ವೆಲ್ಕ್ರೋ ಗಮ್ ಹಾಕ್ಬಿಟ್ಟು ನಾವು ಲೇಯಿಂಗ್ ಮಾಡಿರೋದು. ಆ ವೆಲ್ಕ್ರೋ ಜಸ್ಟ್ ನಮ್ಗೇನು ಇಲ್ಲೊಂದ್ರೋ ಹಾಕ್ಬಿಟ್ಟು ಜಸ್ಟ್ ಗಮ್ಮಲ್ಲೇ ನಿಂತ್ಕೊಂಡಿರೋದು. ಬೀಳೋ ಕಾನ್ಸೆಪ್ಟ್ ಇರಲ್ಲ. ಬೀಳೋ ಕಾನ್ಸೆಪ್ಟ್ ಏನಂದ್ರೆ ಲೇಯಿಂಗ್ ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಮಾತ್ರ ಬೀಳೋ ಕಾನ್ಸೆಪ್ಟ್ ಇರುತ್ತೆ ಅಷ್ಟೇ. ಲೇಯಿಂಗ್ ಪರ್ಫೆಕ್ಟ್ ಆಯ್ತು ಅಂದ್ರೆ ಯಾವುದು ಅಷ್ಟೇ, ಗ್ರಾನೈಟೇ ಬೀಳಲ್ಲ, ಇನ್ನ ಟೈಲ್ ಅಂತೂ ಬೀಳೋ ಚಾನ್ಸಸ್ ಇಲ್ಲ. ಅದೇ ಅದು ಲೇಯಿಂಗ್ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಇದೆ ಸೇಮ್ ಬಾರ್ಡರ್ ಅಂತ ನಾನು ಹೇಳಿದ್ನಲ್ಲ ಸರ್, ಅದೆಲ್ಲ ಬಂದು 100 rupees ಪರ್ ಪೀಸ್ ಬೀಳುತ್ತೆ ನಿಮ್ಗೆ. ಪರ್ ಪೀಸ್ ಬೀಳುತ್ತೆ. ಸೊ ನಿಮ್ಗೆ ಬಾರ್ಡರ್ ಆದ್ರೂ ಯೂಸ್ ಮಾಡ್ಬೋದು. ಇನ್ನೊಂದು ಒಂದು ಮೆಟಲ್ ಬರುತ್ತೆ, ಮೆಟಲ್ ಬಾರ್ಡರ್ ಅಂತ ಬರುತ್ತೆ. ಕಾಪರ್ ಅಲ್ಲಿ ಬರುತ್ತೆ, ಅಲ್ಯೂಮಿನಿಯಂ ಬರುತ್ತೆ. ಗೋಲ್ಡ್ ಜೊತೆ ಕಾಪರ್ ಅಲ್ಯೂಮಿನಿಯಂ ಎಲ್ಲ ಕೊಡ್ತೀರಾ ನೀವು? ಅಂದ್ರೆ ಇದು ಬಂದು ಗೋಲ್ಡ್ ಅಲ್ಲೇ ಇವಾಗ ಅವೈಲೇಬಲ್ ಇರೋದು. ಸೊ ಕೆಲವೊಂದು ಅಲ್ಯೂಮಿನಿಯಂ, ಇವನ್ ಅಲ್ಯೂಮಿನಿಯಂ ಮೆಟೀರಿಯಲ್ ಸಿಗುತ್ತೆ ನಮಗೆ, ಅಲ್ಯೂಮಿನಿಯಂ ಅದರಲ್ಲಿ ಯೂಸ್ ಮಾಡಬಹುದು. ಆಮೇಲೆ ಇದೆಲ್ಲ ಬಂದ್ಬಿಟ್ಟು ಬಾತ್ರೂಮ್ ಅಲ್ಲಿ ಕಾರ್ನರ್ ಬೀಡಿಂಗ್ ಅಂತ ಯೂಸ್ ಮಾಡ್ತೀವಿ. ಸೊ ಕೆಲವರು ಏನಂದ್ರೆ ಇದನ್ನ ರಿಮೂವ್ ಮಾಡ್ಬಿಡ್ತಾರೆ. ಸೊ ರಿಮೂವ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇದೆಲ್ಲ ನಮ್ಗೆ ಟೈಲ್ ಗೊತ್ತಾಗ್ಬಿಡಿದೆ, ಟೈಲ್ ಹಾಕಿದ್ರಂತ. ಸೊ ಇದು ಕಾರ್ನರ್ ಯೂಸ್ ಮಾಡಿದಾಗ ನಿಮ್ಗೆ ಟೈಲ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಎಡ್ಜಸ್. ಆಮೇಲೆ ನಮ್ಗೆ ಇದು ಜಾಯಿಂಟ್ಸ್ ಏನು ಗೊತ್ತಾಗಲ್ಲ. ಇದರಲ್ಲಿ ಎಷ್ಟಾಗುತ್ತೆ ಬೀಡಿಂಗ್ ಇದು ಸರ್? ಇದು 8 feet ಒಂದ್ ಪೀಸ್ ಬರುತ್ತೆ. ಸೊ ಇದು ಬೀಡಿಂಗ್ ಬಂದ್ಬಿಟ್ಟು ನಿಮ್ಗೆ 90 rupees ಬೀಳುತ್ತೆ ಒಂದ್ ಪೀಸ್. ನಿಮ್ಮ ಹತ್ರ ಸಿಗುತ್ತೆ ಸರ್? ಇದರಲ್ಲಿ ನಮ್ಮ ಹತ್ರ 3-4 ಕಲರ್ಸ್ ಇದೆ, ಗ್ರೇ, ವೈಟ್. ಸೊ ಇದ್ರಲ್ಲಿ ಕಲರ್ ಬೇರೆ ಕಲರ್ ಇದೆ ಸರ್, ವೈಟ್, ಐವರಿ, ಆಮೇಲೆ ಗ್ರೇ ಎಲ್ಲ ಸಿಗುತ್ತೆ. ಹೌದು ಸರ್, ಇವಾಗ ನೋಡಿ ಇದು ಇದಕ್ಕೆಲ್ಲ ಯೂಸ್ ಮಾಡಿದೀವಿ ಬಾರ್ಡರ್ಸ್. ಯಾಕಂದ್ರೆ ಇದು ಎಡ್ಜು ನಮ್ಗೆ ಶಾರ್ಪ್ ಎಡ್ಜ್ ಬರುತ್ತೆ ಈ ತರ ನೋಡಿ, ಇಲ್ಲಿ ನೋಡ್ಬೋದು. ಶಾರ್ಪ್ ಎಡ್ಜ್ ಬಂದಾಗ ನಮ್ಗೆ ಏನಾದ್ರೆ ಓಡಾಡ್ಬೇಕಾದ್ರೆ ಕಾಲ್ ತಡಿಯೋದು, ಡ್ಯಾಮೇಜ್ ಆಗೋದು, ಆಮೇಲೆ ನಮ್ಗೆ ಏಟ್ ಆಗೋದು ಎಲ್ಲ ಆಗುತ್ತೆ. ಸೊ ಹಾಗಾಗಿ ಇದು ಯೂಸ್ ಮಾಡಿದ್ರೆ ನಮ್ಗೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಆಮೇಲೆ ನಮ್ಗೆ ಏಟು ಆಗಲ್ಲ, ಆಮೇಲೆ ಸೇಫ್ಟಿನೂ ಇರುತ್ತೆ. ಆಮೇಲೆ ಇದೇ ಲೈವ್ ಬಾತ್ರೂಮ್ಸ್ ಇಲ್ಲಿ ಒಂದೊಂದು ಪ್ಯಾಟರ್ನ್ ಚೇಂಜ್ ಮಾಡಿ ಡಿಸ್ಪ್ಲೇ ಮಾಡಿದೀವಿ. ಹಾ ಸರ್, ಇದು ಫ್ಲೋರಿಂಗ್ ಬಂದು 16x16 ಯೂಸ್ ಮಾಡಿದೀವಿ ನಾವು. ಫ್ಲೋರಿಂಗ್ ಬಂದು 16x16. ಇದರಲ್ಲಿ ಯಾಕಂದ್ರೆ ಮ್ಯಾಚಿಂಗ್ ಫ್ಲೋರಿಂಗ್ ಸಿಕ್ಕಲ್ಲ, ಯಾಕಂದ್ರೆ ನಾವು ಇದನ್ನ
ಟೂ ಬೈ ಫೋರ್ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಎರಡು ಯೂಸ್ ಮಾಡ್ಕೊಂಡು ಬಾತ್ರೂಮ್ ಅಲ್ಲಿ ಯೂಸ್ ಮಾಡಬಹುದಂತ ಒಂದು ಲೈವ್ ಮಾಡಿದ್ದೀವಿ. ಕೆಲವರು ಬಾರ್ಡರ್ ಬೇಕಾದ್ರೂ ಯೂಸ್ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಸ್ಪೇಸರ್ ಆದ್ರೂ ಯೂಸ್ ಮಾಡಬಹುದು. ನೋಡಿ, ನಾವ್ ಇದು ಸ್ಪೇಸರ್ ಈ ತರ ಬಿಟ್ಟು ಗ್ರೌಟಿಂಗ್ ಮಾಡಿದ್ರೆ ನಿಮ್ಗೆ ಲೈಫ್ ಬರುತ್ತೆ, ಆಮೇಲೆ ನಿಮ್ಗೆ ಏನಂದ್ರೆ ಲೀಕೇಜ್ ಪ್ರಾಬ್ಲಮ್, ಆಮೇಲೆ ನಿಮ್ಗೆ ಅದು ಮೋಲ್ಡ್ ಅಲ್ಲಿ ನೆನೆಯೋದು, ಆಮೇಲೆ ಅದು ತುಂಬಾ ರಸ್ಟ್ ಹಿಡಿಯೋದು ಅದೆಲ್ಲ ಪ್ರಾಬ್ಲಮ್ ಇರಲ್ಲ, ಡ್ಯಾಂಪ್ನೆಸ್ ಬರಲ್ಲ. ಅದರಿಂದ ನಾವು ಸ್ಪೇಸರ್ ಬಿಟ್ಟು ಫ್ಲೋರಿಂಗ್ ಆಗಿದೆ, ಮ್ಯಾಟ್ ಫಿನಿಶಿಂಗ್. ಗ್ಲಾಸಿ ತೋರಿಸಿದ್ರೆ ಮ್ಯಾಟ್, ಆಮೇಲೆ ಇನ್ನೊಂದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನನ್ನ ಅಲ್ಲಿ ಐ ಗ್ಲೋಸ್ ಅಲ್ಲಿ ಟೂ ಬೈ ಫೋರ್ ತೋರಿಸಲ್ಲ. ಸೊ ಇದು ಯೂಸ್ ಮಾಡ್ಕೊಂಡು ಒಂದ್ ವಾಲ್ ಫುಲ್ ವೈಟ್ ಆಮೇಲೆ ಎರಡು ಕಾಂಬಿನೇಷನ್ ಅಲ್ಲಿ ಇಲ್ಲಿ ಮಾಡಿದೀವಿ. ಚೆನ್ನಾಗಿದೆ ಸರ್, ಇದು ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಸೊ ಇದೇ ನೀವು ಕಟ್ ಪೀಸ್ ಮಾಡಿ, ಇದು ಕಟ್ ಮಾಡಿದ್ರ ಸರ್ ಏನಂದ್ರೆ ಟೂ ಬೈ ಫೋರ್ ಅಲ್ಲಿ ನಾವೇನ ಮಾಡಿದೀವಿ, ಏಟ್ ಇಂಚ್ ಬೈ ಏಟ್ ಇಂಚು ನಾವು ಕಟ್ ಮಾಡ್ಕೊಂಡು ಸ್ಟ್ರೈಪ್ಸ್ ತರ ಮಾಡಿದೀವಿ, ಸ್ಟ್ರೈಪ್ಸ್ ಮಾಡಿದೀವಿ. ಯಾಕಂದ್ರೆ ತುಂಬಾ ಪ್ಲೈನ್ ಅಲ್ಲಿ ಇದ್ರೆ ಅದು ತುಂಬಾ ನೋಡಕ್ಕೂ ಅಟ್ರಾಕ್ಟಿವ್ ಆಗಿರಲ್ಲ. ಸೊ ಹಾಗಾಗಿ ಒಂದ್ ವಾಲ್ ಫುಲ್ ಪ್ಲೈನ್ ಮಾಡಿ, ಒಂದ್ ವಾಲ್ ತುಂಬಾ ಎಲಿಗೆಂಟ್ ಆಗಿ ಮಾಡಿದೀವಿ. ಗ್ಲಾಸ್ ತರ ಕಾಣಿಸ್ತಾ ಇದೆ ಸರ್, ಇದು ಐ ಗ್ಲೋಸಿ ಬರುತ್ತೆ ಸರ್ ಮೆಟೀರಿಯಲ್ ನೋಡಬಹುದು, ಫುಲ್ ಗ್ಲಾಸ್ ತರ ಕಾಣ್ತಾ ಇದೆ ಸರ್. ಇದು ಪ್ರೈಸ್ ಏನಾಗುತ್ತೆ ಅಂತಂದ್ರೆ ಸರ್, ಇದು ಬ್ಲಾಕ್ ಬಂದ್ಬಿಟ್ಟು 65 ಬಿಳುತ್ತೆ, ಬ್ಲಾಕ್ 65, ಇದು 60 ಬಿಳುತ್ತೆ, 60 ಬಿಳುತ್ತೆ ಹಾ ಸರ್, ಸ್ಕ್ವೇರ್ ಫೀಟ್ ಗೆ. ಓಕೆ, ಅದೇ ಇದರಲ್ಲಿ ನಿಮ್ಗೆ ಇಲ್ಲೊಂದು ಡಾರ್ಕ್, ಇದು ನಾರ್ಮಲ್ ಗ್ಲೋಸ್ ಇವೆರಡೂ, ಇದೆಲ್ಲ 50 ರುಪೀಸ್ ಬೀಳುತ್ತೆ, 50 ರುಪೀಸ್ ಸರ್. ಇದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾ ಸರ್. ಆಮೇಲೆ ಅದರಲ್ಲಿ ಇನ್ನೊಂದು ಮೆರೂನ್ ವಿತ್ ವೈಟ್ ಮಾಡಿದೀವಿ, ಇದೊಂದು ಒಂದು ಕಾಂಬಿನೇಷನ್. ಓಕೆ ಓಕೆ ಓಕೆ, ಮೆರೂನ್ ವಿತ್ ವೈಟ್. ಓಕೆ 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 ಓಕೆ. ಸ್ನೇಹಿತರೆ ನೀವು ನೋಡಬಹುದು ನಿಮ್ಗೆ ಯಾವ್ಯಾವ ರೀತಿ ಕಾನ್ಸೆಪ್ಟ್ ಬೇಕೋ ಆ ರೀತಿ ಕಾನ್ಸೆಪ್ಟ್ ಅನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೂಪರ್ ಕಾನ್ಸೆಪ್ಟ್ ಗಳನ್ನ ಇಲ್ಲಿ ರೆಡಿ ಮಾಡಿದ್ದಾರೆ. ಇದು ಆಂಟಿ ಸ್ಕಿಡ್ ಇದು ಕೂಡ ಹಾಕಿದ್ದಾರೆ ಇಲ್ಲಿ. ಹೌದು ಸರ್, ನಾರ್ಮಲ್ ಗ್ಲೋಸ್, ಇದೆಲ್ಲ 50 ರುಪೀಸ್ ಬೀಳುತ್ತೆ. ಬಟ್ ಏನಂದ್ರೆ ಲೇಯಿಂಗ್ ಪ್ಯಾಟರ್ನ್ ನಾವು ಡಾರ್ಕ್ ಅಂಡ್ ಲೈಟ್ ಎರಡು ಯೂಸ್ ಮಾಡ್ಕೊಂಡು ಯಾವ ತರ ಪ್ಯಾಟರ್ನ್ ಬೇಕಾದ್ರೂ ನಾವು ಮಾಡ್ಕೊಬಹುದು. ಬಟ್ ಏನಂದ್ರೆ ನಮ್ಗೆ ಪೇಷನ್ಸ್ ಬೇಕು ಅಷ್ಟೇ ಮಾಡಕ್ಕೆ, ಮಾಡಬೇಕು ನಾವು ಈ ತರ ಡಿಸೈನ್ ಮಾಡ್ಬೇಕಂದ್ರೆ. ಯಾಕಂದ್ರೆ ಇದೆಲ್ಲ ಲೇಯಿಂಗ್ ಅವರು ತುಂಬಾ ಟೈಮ್ ತಗೊಬೇಕು, ಯಾಕಂದ್ರೆ ನಾವು ತುಂಬಾ ಅವ್ರಿಗೆ ಪ್ರೆಷರ್ ಮಾಡಿ ನನಗೆ 2 ದಿವಸದಲ್ಲೇ ಕಂಪ್ಲೀಟ್ ಮಾಡ್ಬೇಕು, 3 ದಿವಸದಲ್ಲೇ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇದೆಲ್ಲ ಡಿಸೈನ್ ನಾವು ಮಾಡಕ್ಕಾಗಲ್ಲ ಅಲ್ವಾ. ಹಾ ಸರಿ ಸರ್, ಓಕೆ ಓಕೆ, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಆದ್ರೆ ಇದು ಸರ್, ಇದಾದ್ಮೇಲೆ ನಿಮ್ಗೆ ಇನ್ನೊಂದು ದೊಡ್ಡ ಸೈಜ್ ವೆಟ್ರಿಫೈಡ್ ಟೈಲ್ಸ್ ಬರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ 3x6 ಅಂತ ಕರಿತೀವಿ. ಅಂದ್ರೆ ಇದು ಬಂದ್ಬಿಟ್ಟು ನಿಮ್ಗೆ 32 ಇಂಚ್ ಬೈ 80 ಬರುತ್ತೆ. ಇದು 3x6 ಅಂದ್ರೆ 2 ಕಾಲಿಗೆ 5 ಕಾಲ್ ಬರುತ್ತೆ. ಇದು 80x160 mm. ಇದೆಲ್ಲ ಕಲೆಕ್ಷನ್ಸ್ ಬಂದ್ಬಿಟ್ಟು ನಿಮ್ಗೆ ಇದೆಲ್ಲ ಬಂದು ನಿಮ್ಗೆ 80 ರುಪೀಸ್ ಬೀಳುತ್ತೆ ಪರ್ ಸ್ಕ್ವೇರ್ ಫೀಟ್. ಹೌದು ಸರ್, ಇದೆಲ್ಲ ಬಂದು ದೊಡ್ಡ ಸೈಜ್ ಬರುತ್ತೆ. ಇದೆಲ್ಲ ಇನ್ನೂ ದೊಡ್ಡ ಸೈಜ್ ತರಿಸ್ತಾ ಇದೀವಿ, 4x8 ಅಂತ. ಸೊ ಅದು 16 mm ತಿಕ್ನೆಸ್ ಬರುತ್ತೆ, ಸೇಮ್ ಇಟಾಲಿಯನ್ ಮಾರ್ಬಲ್ ತರ ಬರುತ್ತೆ. ಅದು ನಾವು ಟ್ರೈ ಮಾಡ್ತಿದ್ದೀವಿ ಅದೊಂದು ತರಿಸ್ಬೇಕಂತ. ಯಾಕಂದ್ರೆ ಅದು ಓನ್ಲಿ ಸಮ್ ಪಾರ್ಟ್ ಆಫ್ ಈ ನಮ್ಮ ಬೆಂಗಳೂರಲ್ಲಿ ಓನ್ಲಿ ಒಂದ್ ಎರಡು ಏರಿಯಾದಲ್ಲಿ ಡೀಲ್ ಮಾಡ್ತಾ ಇದ್ರೆ. ಸೊ ಅದು ಸ್ಟಾಕ್ ಅಬಂಡೆಂಟ್ ಅಲ್ಲಿ ಬಂತಂದ್ರೆ ನಾವು ತರ್ಸಕ್ ಟ್ರೈ ಮಾಡ್ತೀವಿ ಈ ಸೈಡ್ಗೆ. ಬ್ಲಾಕ್ ಕಲರ್ ತುಂಬಾ ಚೆನ್ನಾಗಿದೆ ಹಾ ಸರ್, ಇದು ತುಂಬಾ ಚೆನ್ನಾಗಿ ಬರುತ್ತೆ, ಬ್ಲಾಕ್ ಕಲರ್ ತುಂಬಾ ಸಖತ್ ಬರ್ತದೆ. ಸ್ನೇಹಿತರೆ ಬ್ಲಾಕ್ ಕಲರ್ ಇದೆಲ್ಲ ಪ್ಲಸ್ ಬ್ರೌನ್ ಕಲರ್ ಎರಡು ತುಂಬಾ ಐ ಕ್ಯಾಚಿ ಆಗಿದೆ. ಸೊ ಇದು ನೋಡಿ ಬ್ರೌನ್, ಇದು ಅಷ್ಟೇ ತುಂಬಾ ಐ ಕ್ಯಾಚಿ ಆಗಿದೆ. ಇದು ಸೇಮ್ ಗ್ರಾನೈಟ್ ಇಟಾಲಿಯನ್ ಮಾರ್ಬಲ್ ತರ ಬರುತ್ತೆ, ಇಟಾಲಿಯನ್ ಮಾರ್ಬಲ್ ತರ ಕಾಣಿಸ್ತದೆ. ನಿಮ್ಗೆ ತೋರಿಸ್ತೀನಿ ನೋಡಿ, ಇದು ನೋಡಿ, ಇದನ್ನ ನೋಡಿದ್ರೆ ಯಾರೇ ಆದ್ರೂ ಇದು ಮಾರ್ಬಲ್ ಅಲ್ಲ ಅಂತ ಹೇಳೋದೇ ಇಲ್ಲ. ಸೊ ಇದು ರೇಟ್ ಎಷ್ಟು ಸರ್? ಇದೆಲ್ಲ 80 ರುಪೀಸ್ ಪರ್ ಸ್ಕ್ವೇರ್ ಫೀಟ್. 80 ರುಪೀಸ್ ಪರ್ ಸ್ಕ್ವೇರ್ ಫೀಟ್, ಸೂಪರ್ ಆಗಿದೆ ಸರ್. ಇದು ಥಿಕ್ನೆಸ್ ಏನ್ ಬರುತ್ತೆ ಸರ್? ಸರ್ ಇದೆಲ್ಲ 2 lm ಇದೆ ನಮ್ಮ ಹತ್ರ. ಹಾ ಸರ್, ನಮ್ಮ ಹತ್ರ ಯಾವ್ದು ತೋರಿಸ್ತಾ ಇಲ್ಲ ಸರ್? ಸ್ಯಾನಿಟರಿ ಐಟಮ್ ನಮ್ಮ ಹತ್ರ ಪ್ಯಾರಿವೇರ್ ಇದೆ,